ರಣರಂಗದಲ್ಲಿ ಶತ್ರುಗಳ ಬದಲಿಗೆ ಬಂದು ಬಾಂಧವರನ್ನು ಕಂಡಂತಹ ಅರ್ಜುನ ಅತ್ಯಂತ ವಿಷಾದಕ್ಕೆ ಒಳಗಾಗಿದ್ದಾನೆ ಅವನಿಗೆ ಯುದ್ಧವೇ ಬೇಡ ಅಂತ ಅನ್ನಿಸ್ತಾ ಇದೆ ಕೃಷ್ಣನ ಮುಂದೆ ತನ್ನ ಅಳಲನ್ನು ತೋಡಿಕೊಂಡು ರಥೋಪಸ್ಥ ಉಪಾಶತ್ ಯುದ್ಧರಂಗದಲ್ಲಿಯೇ ರಥದ ಮಧ್ಯದಲ್ಲಿ ವಿಸೃಜ್ಯ ಸಶಿರಂ ಚಾಪಂ ಶೋಕ ಸಂವಿಗ್ನಮಾನಸ ಅತ್ಯಂತ ಉದ್ವಿಗ್ನ ಮನಸ್ಥಿತಿ ದುಃಖದಿಂದ ಕೂಡಿದ ಮನಸ್ಸುಳ್ಳಂತಹ ಅರ್ಜುನ ಖಿನ್ನಮನಸ್ಕನಾಗಿ ದುಃಖದಿಂದ ಯುದ್ಧರಂಗದಲ್ಲಿಯೇ ರಥದ ಮಧ್ಯದಲ್ಲಿ ಕೂತ್ಕೊಂಡು ಬಿಟ್ಟಿದ್ದಾನೆ ಸಂಜಯ ಹೇಳ್ತಾ ಇದ್ದಾನೆ ಯಾವಾಗ ಈ ರೀತಿ ದೈನ್ಯ ಮಾಡಿಕೊಂಡು ಅಶ್ರುಪೂರ್ಣ ಕುಲೆ ಕ್ಷಣಂ ಕಣ್ತುಂಬ ನೀರು ತುಂಬಿಕೊಂಡು ಬಿಟ್ಟಿದ್ದಾನೆ ಅವನ ದುಃಖ ನೋಡಿ ಕೃಷ್ಣನಿಗೆ ಆಶ್ಚರ್ಯ ಇದೆ ಭಗವಂತ ಆ ಸಂದರ್ಭದಲ್ಲಿ ಅರ್ಜುನನನ್ನು ನೋಡಿ ಹೇಳ್ತಾ ಇದ್ದಾನೆ ಕುತಸ್ತ್ವ ಕಶ್ಮಲಮಿದಂ ಮಿದಂ ವಿಷಮೇ ಸಮಸ್ಥಿತಂ ಅನಾರ್ಯ ದುಷ್ಟಮ ಸ್ವರ್ಗಂ ಅಕೀರ್ತಿಕರಂ ಅರ್ಜುನ ಅರ್ಜುನ ಎಲ್ಲಿಂದು ಬಂತು ನೀಂತಹ ಬುದ್ಧಿ ಅಂತ ಕೇಳ್ತಾ ಇದ್ದಾನೆ ನಿಮಗೆ ಆಶ್ಚರ್ಯ ಈ ಬುದ್ಧಿ ಎಲ್ಲಿಂದ ಬಂತು ಇದು ಸ್ವಾಭಾವಿಕ ಬುದ್ಧಿ ಆದದ್ದಲ್ಲ ಅರ್ಜುನಂದು ಎಲ್ಲಿಂದ ಬಂತು ಅಂದರೆ ಯಾವಾಗ ದುರ್ಯಾದ ದುರ್ಯೋಧನಾದಿಗಳ ಮುಖ ದರ್ಶನ ಮಾಡಿದ ಆಗ ಅಜ್ಞಾನ ಬಂತಂತೆ ಕೆಟ್ಟವರು ಮುಖದರ್ಶನ ಮಾಡಿದ್ರೂ ನಮಗಿರೋ ಜ್ಞಾನ ಹೋಗಿಬಿಡತ್ತಂತೆ ಒಳ್ಳೆಯವರ ದರ್ಶನ ಮಾಡಬೇಕು ಸಜ್ಜನರ ಸಹವಾಸ ಮಾಡಬೇಕು ಸಜ್ಜನರ ದರ್ಶನ ಮಾಡಿದರೆ ಒಳ್ಳೆ ಬುದ್ಧಿ ಬರುತ್ತೆ ಕೆಟ್ಟವರ ದರ್ಶನ ಮಾಡಿದರೆ ಇಂಥ ದುರ್ಬುದ್ಧಿಗಳೇ ಬರುತ್ತೆ ಪರಮ ಪೂಜ್ಯ ಮಹಾಸ್ವಾಮಿಗಳವರ ದಿವ್ಯ ಪಾದಕಮಲಗಳಲ್ಲಿ ಭಕ್ತಿ ಶ್ರದ್ಧೆಯಿಂದ ಸಾಾಂಗ ನಮಸ್ಕಾರ ಮಾಡಿಕೊಂಡು ಪ್ರವಚನವನ್ನು ಮುಂದುವರಿಸ್ತಾ ಇದ್ದೇನೆ ಕೃಷ್ಣ ಹೇಳ್ತಾ ಇದ್ದಾನೆ ಎಂತಹ ಸನ್ನಿವೇಶ ಇಂತಹ ವಿಷಮವಾದ ಸನ್ನಿವೇಶದಲ್ಲಿ ನಿನ್ನ ಬುದ್ಧಿಗೆ ಇಂಥ ಮೋಹ ಮಂಕು ಇದು ಹೇಗೆ ಬಂತು ಕುತಸ್ತ್ವ ಇದಂ ವಿಷಮೇ ಸಮುಪಸ್ಥಿತಂ ಇದು ತಿಳಿದವರ ರೀತಿಯಲ್ಲ ಯಾರು ಜ್ಞಾನಿಗಳಾಗಿದ್ದಾರೆ ಅವರು ನಿನ್ನಂತೆ ಹೀಗೆ ಮಾಡುವರಲ್ಲ ಇದು ಅನಾರ್ಯಂ ಇದು ಆರ್ಯರು ಮಾಡುವಂಥದ್ದಲ್ಲ ಜ್ಞಾನಿಗಳು ಬಲ್ಲವರು ಯುದ್ಧದ ಈ ಸಂದರ್ಭದಲ್ಲಿ ಈ ರೀತಿಯಾಗಿ ಕುಳಿತುಕೊಳ್ಳುವಂಥದ್ದಲ್ಲ ಸ್ವರ್ಗಕ್ಕೆ ಇದು ಸಾಧನ ಅಲ್ಲ ಇದರಿಂದ ನಿನ್ನ ಕೀರ್ತಿ ಹೆಚ್ಚಾಗೋಲ್ಲ ಇದು ನಿನಗೆ ತರವಾದದ್ದಲ್ಲ ನಿನ್ನ ಈ ಮನೋದೌರ್ಬಲ್ಯ ಏನಿದೆ ಅದನ್ನು ಬಿಟ್ಟು ಮೇಲೆ ಹೇಳು ಕೂಡಬೇಡ ಹೀಗೆ ಇದು ಕೂಡುವ ಕಾಲ ಅಲ್ಲ ಅಂತ ಹೇಳ್ತಾ ಇದ್ದ ಯದ್ಯಪಿ ಅರ್ಜುನ ಹೀಗೆ ತಿಳ್ಕೊಂಡಿದ್ದ ಇದುವರೆಗೆ ನಾನೆಲ್ಲ ಏನೆಲ್ಲ ವಾದ ಮಾಡಿದೆ ಇದು ಹಿರಿಯರಿಗೆ ಮೆಚ್ಚಿಗೆ ಆಗುವಂಥದ್ದು ತಿಳಿದವರು ಸಂತೋಷ ಪಡುವಂಥದ್ದು ಅಂತ ಆದರೆ ತಿಳಿದವರಿಗೆಲ್ಲ ತಿಳುವಳಿಕೆ ಕೊಡುವ ಕೃಷ್ಣ ಹೇಳ್ತಾ ಇದ್ದಾನೆ ಇದು ವಿವೇಕದ ಮಾತಲ್ಲ ಇದು ಮೋಹ ಇದು ತಿಳಿದವರು ತುಳಿಯುವ ಹಾದಿ ಅಲ್ಲ ಇದು ಸ್ವರ್ಗಕ್ಕೆ ಸಾಧನ ಅಲ್ಲ ಮತ್ತು ನರಕಕ್ಕೆ ದಾರಿ ಆಗ್ತಾ ಇದೆ ಅಕೀರ್ತಿಕರವಾದದ್ದು ಇದು ನಿನ್ನ ದೌರ್ಬಲ್ಯ ಅರ್ಜುನ ಅಂದುಕೊಂಡದ್ದೆಲ್ಲ ಸುಳ್ಳಾಯಿತು ತಾನು ಅಂದ್ಕೊಂಡಿದ್ದೇ ಒಂದು ಕೃಷ್ಣ ಹೇಳ್ತಾ ಇರೋದೇ ಒಂದು ಹೀಗಾಗಿ ಅವನು ಮತ್ತೊಮ್ಮೆ ತಾನು ಹೇಳಿದ ಮಾತಲ್ಲಿ ಏನಾದರೂ ಹೆಚ್ಚು ಕಡಿಮೆ ಇದೆಯಾ ಹೇಗೆ ಅಂತ ಮತ್ತೆ ವಿಮರ್ಶೆ ಮಾಡ್ತಾ ಅರ್ಜುನ ಕೃಷ್ಣನಿಗೆ ಹೇಳ್ತಾ ಇದ್ದಾನೆ ಕೃಷ್ಣ ಅರ್ಜುನನಿಗೆ ಹೇಳಿದ ಕ್ಷುದ್ರಂ ಹೃದಯ ದೌರ್ಬಲ್ಯಂ ಇದು ನಿನ್ನ ಮನಸ್ಸಿನ ದುರ್ಬಲತೆಯನ್ನು ಎತ್ತಿ ತೋರಿಸ್ತಾ ಇದೆ ನೀನು ಯದ್ಯಪಿ ಸ್ವಭಾವಕ್ಕೆ ತಕ್ಕ ಹಾಗೆ ಮಾತಾಡ್ತಿಲ್ಲ ಯಾಕೆ ನೀನು ಪರಂತಪ ಶತ್ರುಗಳಿಗೆ ತಾಪವನ್ನು ಉಂಟು ಮಾಡಿ ಅನೇಕ ರೀತಿಯಲ್ಲಿ ಯುದ್ಧ ಮಾಡಿದವ ಎಂದೂ ಇಲ್ಲದ ಈ ದುರ್ಬುದ್ಧಿ ಎಷ್ಟು ಬಾರಿ ಯುದ್ಧವನ್ನು ಮಾಡಿದವ ನೀನು ಎಂದು ಯುದ್ಧಕ್ಕೆ ಬೆನ್ನು ಮಾಡಿ ಹೋದವ ಅಲ್ಲ ಯುದ್ಧ ಬೇಡವ ಅಂದ ಬೇಡ ಅಂತ ಅಂದವ ಅಲ್ಲ ನೀನು ಅಂಥದ್ರಲ್ಲಿ ಇವತ್ತಾಕೆ ನಿನಗೆ ಈ ಬುದ್ಧಿ ಬಂದಿದೆ ಏಳು ಅಂತ ಮತ್ತೆ ಮತ್ತೆ ಹೇಳುವ ಸಂದರ್ಭದಲ್ಲಿ ಅರ್ಜುನ ತನ್ನ ವಾದವನ್ನು ತನ್ನ ತಿಳುವಳಿಕೆಯನ್ನು ಮತ್ತು ವಿಮರ್ಶೆ ಮಾಡ್ತಾ ಕೃಷ್ಣನ ಮುಂದೆ ಹೇಳ್ತಾನೆ ಹಾಗರ್ ಯುದ್ಧ ಮಾಡು ಕೃಷ್ಣ ಹೇಗೆ ಮಾಡಲಿ ಯಾಕೆ ಮಾಡಲಿಕ್ಕೆ ಯಾಕೆ ಆಗೋಲ್ಲ ಕಥಂ ಭೀಷ್ಮ ಮಹಂ ಸಂಖ್ಯೆ ದ್ರೋಣಂಚ ಮಧುಸೂದನ ಇಶು ಬಿ ಪ್ರತಿಯೊತ್ಸಾಮಿ ಪೂಜಾರ್ಹರಿವ ಸೂದನ ಪೂಜೆ ಮಾಡಲಿಕ್ಕೆ ಯೋಗ್ಯರಾದ ಗುರುಗಳು ಹಿರಿಯರು ಭೀಷ್ಮಾಚಾರ್ಯರು ಎಂಥ ಹಿರಿಯರು ದ್ರೋಣಾಚಾರ್ಯರು ಎಂಥ ದೊಡ್ಡ ಗುರುಗಳು ಭೀಷ್ಮಾಚಾರ್ಯರು ನಮ್ಮನ್ನು ಹೆಗಲಲ್ಲಿ ಎತ್ತು ಆಡಿಸಿದ ಪಾಲಿಸಿದ ಹಿರಿಯರು ನಿತ್ಯದಲ್ಲಿ ನಮ್ಮ ಶ್ರೇಯಸ್ಸನ್ನು ನಮ್ಮ ಒಳಿತನ್ನು ಬಯಸುವ ಹಿರಿಯರು ಗುರುಗಳ ವಿರುದ್ಧ ಈ ಯುದ್ಧ ರಂಗದಲ್ಲಿ ಹಾಗೆ ನಾನು ಅವರ ಮೇಲೆ ಬಾಣವನ್ನು ಬಿಡಲಿ ನಿಜವಾಗಿಯೂ ಬಾಣಗಳಿಂದ ಯುದ್ಧ ಮಾಡಲಿಕ್ಕೆ ಯೋಗ್ಯರಾದವರಲ್ಲ ಇವರು ಪೂಜಾರ್ಹರು ಇಂತಹ ಪೂಜಾರ್ಹರನ್ನು ಅವರ ಎದುರಿಗೆ ನಿಂತು ಅವರ ವಿರುದ್ಧವಾಗಿ ಅವರ ಮೇಲೆ ಬಾಣಗಳ ಮಳೆಯನ್ನು ಸುರಿ ಅಂತ ಹೇಳ್ತಾ ಇದೆಯಲ್ಲ ಇದು ಹೇಗೆ ಸಾಧ್ಯ ಗುರೂನ್ ಹತ್ವಾ ಹಿ ಮಹಾನುಭಾವನ್ ಶ್ರೇಯೋ ಭೋಕ್ತ ಭಕ್ಷೀಹ ಲೋಕೆ ಕಾಮಾಸ್ತು ಗುರು ನಿಹೈವ ಭುಂಜೀಯ ಭೋಗಾನ್ ರುಧಿರ ಪ್ರದಿಗ್ನ್ ಬೇಡ ಅಂತ ಮಹಾನುಭಾವರಾಗಿರ್ತಕ್ಕಂತಹ ಭೀಷ್ಮಾಚಾರ್ಯರು ದ್ರೋಣಾಚಾರ್ಯರು ಇಂಥವನನ್ನು ಕೊಂದು ಯುದ್ಧ ಮಾಡಿ ರಾಜ್ಯದ ಭೋಗವನ್ನು ಭೋಗಿಸುವುದಕ್ಕಿಂತ ಭೈಕ್ಷಮಪೀಹ ಲೋಕೆ ಶ್ರೇಯ ಅಂತಾನೆ ಭಿಕ್ಷೆ ಎತ್ತಿ ಜೀವನ ನಡೆಸೋದಿದೆಯಲ್ಲ ಇದೇ ಉತ್ತಮ ಯಾಕಂದರೆ ಯುದ್ಧರಂಗದಲ್ಲಿ ಇಂಥ ಗುರು ಹಿರಿಯರ ಜೊತೆ ಯುದ್ಧ ಮಾಡಿ ಅವರನ್ನು ಸಂಹಾರ ಮಾಡಿ ಅವರ ರಕ್ತದಲ್ಲಿ ತೊಯ್ದ ಈ ಸಿಂಹಾಸನದಲ್ಲಿ ಅವರು ಬಿಟ್ಟ ಈ ಭೋಗಭಾಗ್ಯಗಳಲ್ಲಿ ನಾನು ಬದುಕೋದಾದರೂ ಹೇಗೆ ಆದ್ದರಿಂದ ನನಗೇನು ಇದು ಸರಿ ಅಂತ ಅನ್ನಿಸ್ತಾ ಇಲ್ಲ ದಯಮಾಡಿ ನನ್ನನ್ನು ಯುದ್ಧದಲ್ಲಿ ಯುದ್ಧ ಮಾಡು ಅಂತ ಹೇಳಬೇಡ ಇದರಲ್ಲಿ ಯಾವುದು ಮಾಡೋದು ಸರಿಯೋ ಯುದ್ಧದಿಂದ ಹಿಂದೆ ಹೋಗೋದು ಸರಿಯೋ ಯಾವುದು ಶ್ರೇಷ್ಠವಾದದ್ದು ಯುದ್ಧ ಮಾಡಿದರೆ ನಾವು ಗೆಲ್ತೀವೋ ಸೋಲ್ತೀವೋ ಯಾವುದು ಗೊತ್ತಾಗ್ತಾ ಇಲ್ಲ ಕಾರ್ಪಣ್ಯ ದೋಷೋಪಹತ ಸ್ವಭಾವ ನನಗೆ ಇವರ ಮೇಲೆ ಕೃಪೆ ಬಂದಿರೋದ್ರಿಂದ ನನ್ನ ಸ್ವಭಾವಕ್ಕೆ ಸಂಬಂಧಪಟ್ಟ ಮಾತನ್ನು ನನಗೆ ಆಡ್ಲಿಕ್ಕಾಗ್ತಾ ಇಲ್ಲ ಪೃಚ್ಛಾಮಿತ್ವ ಧರ್ಮ ಸಂಮೂಢಚೇತ ಯಶ್ರೇಯ ಸ್ಯಾನ್ ನಿಶ್ಚಿತಂ ರೂಹಿತನ್ಮೆ ಯುದ್ಧ ಮಾಡೋದು ಒಳ್ಳೆಯದೋ ಯುದ್ಧವನ್ನು ಬಿಡೋದು ಒಳ್ಳೆಯದೋ ಯಾವುದು ಧರ್ಮ ಯಾವುದು ಅಧರ್ಮ ಯಾವುದನ್ನು ಮಾಡೋದರಿಂದ ಆ ಕರ್ಮ ನನ್ನ ಶ್ರೇಯಸ್ಸಿಗೆ ಕಾರಣ ಆಗತ್ತೆ ನೀನು ಅದನ್ನು ನಿಶ್ಚಯ ಮಾಡಿಕೊಂಡು ನಿಶ್ಚಯವಾದದ್ದನ್ನು ನನಗೆ ಹೇಳು